ದಲಿತ ಮುಖ್ಯಮಂತ್ರಿ ಆಗಕ್ ಬಿಡ್ಲಿಲ್ಲ, ದಲಿತ ರಾಜ್ಯಪಾಲರು ಕೂಡ ನೆಮ್ಮದಿಯಾಗಿರಕ್ ಬಿಡ್ತಾ ಇಲ್ಲ ಅಂತ ಬಿಜೆಪಿಯವರು ಕಾಂಗ್ರೆಸ್ ಅವರನ್ನ ಟೀಕಿಸಿದ್ರು. ಯಾಕಂದ್ರೆ ದಲಿತ ಸಮುದಾಯದ ರಾಜ್ಯಪಾಲ, ಕರ್ನಾಟಕದ ರಾಜ್ಯಪಾಲ ತಾವರ್ ಚಂದ್ ಗೆಹ್ಲೋಟ್ ದಲಿತ ಸಮುದಾಯಕ್ಕೆ ಸೇರಿದವರು, ಅವ್ರನ್ನ ಚಪ್ಪಲಿಲಿ ಹೊಡಿತೀರಿ ಅವ್ರ ಫೋಟೋಗೆ, ಅವ್ರ ಫೋಟೋ ಎಂಟಿ ಅಂತೀರಿ, ಕೆಟ್ಟ ಭಾಷೆ ಬಳಸ್ತೀರಿ, ನೀಚರು ನೀವು ಅಂತ ದಲಿತ ರಾಜ್ಯಪಾಲರಿಗೆ ಅವಮಾನ ಮಾಡಿದಿರಿ ಅಂತ ಬಿಜೆಪಿಯವರು ಟೀಕೆ ಮಾಡ್ತಿದ್ರು ಕಾಂಗ್ರೆಸ್ ಅವ್ರನ್ನ. ಈಗ ಕಾಂಗ್ರೆಸ್ ಅವರು ಸಹ ಅದೇ ದಲಿತ ರಾಜ್ಯಪಾಲರಿಗೆ ಎಷ್ಟೆಷ್ಟು ಅವಮಾನ ಮಾಡಿದಿರಿ ನೀವು ಅಂತ ಒಂದು ಐದಾರು ಪ್ರಶ್ನೆ ಕೇಳಿದ್ದಾರೆ. ಅದೇನು ಅಂತ ಹೇಳ್ತೀನಿ, ಏನು ಈ ದಲಿತ ಅಸ್ತ್ರವನ್ನ ಬಿಜೆಪಿ ನಾಯಕರೇನು ಬಳಸ್ತಾ ಇರೋದಕ್ಕೆ ಸಿದ್ದರಾಮಯ್ಯ ಕಿಡಿಕಾರಿದ್ದಾರೆ. ಬಿಜೆಪಿಯಿಂದ ಸಮಸ್ತ ದಲಿತ ಸಮುದಾಯಕ್ಕೆ ಅವಮಾನ ಆಗಿದೆ. ಬಿಜೆಪಿ ನಾಯಕರ ಬುಡಕ್ಕೆ ನೀರು ಬಂದಾಗ ಜಾತಿ ನೆನಪಾಗುತ್ತೆ. ಬಿಜೆಪಿ ನಾಯಕರಿಗೆ ನನ್ನ ಕೆಲವು ಸರಳ ಪ್ರಶ್ನೆಗಳಿವೆ ಅಂತ ಸಿದ್ದರಾಮಯ್ಯ ಕೇಳಿದ್ದಾರೆ. ಏನಂದ್ರೆ ಗೆಹ್ಲೋಟ್ ಬಗ್ಗೆ ಗೌರವ ಅಭಿಮಾನವಿದ್ರೆ ಯಾಕೆ ಸಚಿವ ಸ್ಥಾನ ಕಿತ್ಕೊಂಡ್ರಿ ಕೇಂದ್ರದಲ್ಲಿ? ಕೇಂದ್ರ ಸಚಿವರಾಗಬೇಕಾಗಿದ್ದ ಪಂಚರದ ಗಣಿಯನ್ನು ಯಾಕೆ ಮಾಡಿದ್ರಿ? ಮಿನಿಸ್ಟರ್ ಆಗ್ಬೇಕಾಗಿತ್ತು, ಯಾಕೆ ರಾಜ್ಯಪಾಲರು ಮಾಡಿದ್ರಿ? ರಾಜ್ಯಪಾಲರಿಗೆ ವನವಾಸಾಶ್ರಮ ಸೇರುವಷ್ಟು ವಯಸ್ಸಾಗಿಲ್ಲ, ಅವರ ಸಕ್ರಿಯ ರಾಜಕೀಯ ಜೀವನವನ್ನ ಯಾಕೆ ಮೊಟಕುಗೊಳಿಸಿದ್ರಿ? ಬಿಜೆಪಿ ದಲಿತ ಸಮುದಾಯದ ನಾಯಕನ ದುರ್ಬಳಕೆ ಮಾಡಿಕೊಳ್ತಿದೆ, ದಲಿತ ಸಮುದಾಯಕ್ಕೆ ಮಾಡುವ ಅನ್ಯಾಯ ಅಪಮಾನ ಅವಮಾನ ಅಲ್ವಾ ಇದೆಲ್ಲ? ಬಿಜೆಪಿ ಹಾಗೂ ಸಂಘ ಪರಿವಾರ ದಲಿತರನ್ನ ಬಳಸಿ ಬಿಸಾಡ್ತಿದೆ, ದಲಿತರು ಮೊಸಳೆ ಕಣ್ಣೀರಿನ ಹಿಂದಿನ ಪ್ರಾಮಾಣಿಕತೆ ತಿಳಿಯದಷ್ಟು ದಡ್ರಲ್ಲ, ವಾಜಪೇಯಿ ದಲಿತರಾದ ಬಂಗಾರು ಲಕ್ಷ್ಮಣ್ ಅವರನ್ನ ಬಿಜೆಪಿ ಅಧ್ಯಕ್ಷರಾಗಿ ಮಾಡಿದ್ರು, ಬಿಜೆಪಿಯೊಳಗಿನ ಸಂಘೀಯ ಮನಸ್ಸು ಅದನ್ನ ಸಹಿಸಿಕೊಳ್ಳದೆ ಅವರ ಮೇಲೆ ಭ್ರಷ್ಟಾಚಾರದ ಆರೋಪ ಹೊರಿಸಿತು, ಕೊನೆಗೆ ಅದೇ ಕೊರಗಿನಲ್ಲಿ ಅವರು ಸಾವಿಗೀಡಾದ್ರು. ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ನೋಡಿ ಬಿಜೆಪಿ ಕಲಿಯಲಿದೆ, ದಲಿತರಾದ ಖರ್ಗೆ ಅವರನ್ನ ಪಕ್ಷದ ಅಧ್ಯಕ್ಷರಾಗಿ ನಾವು ಮಾಡಿದೀವಿ ಕಲೀಲಿ ಅಂತ ಕಾಂಗ್ರೆಸ್ ಅವರು ಈಗ ಬಿಜೆಪಿಗೆ ಕೌಂಟರ್ ಕೊಟ್ಟಿದ್ದಾರೆ. ವಿನಾಯಕ್, ಎಸ್, ಇದು ಸಿಎಂ ಸಿದ್ದರಾಮಯ್ಯ ಟ್ವೀಟ್ ಮಾಡಿರೋದು, ಬಟ್ ನನಗೊಂದು ಪ್ರಶ್ನೆ ಕಾಡ್ತಾ ಇದೆ. ಇದು ದಿನೇಶ್ ಅಮೀನ್ ಮಟ್ಟು ಅವರು, ಇವ್ರು ಯಾರೋ ಅವರು ಸೋಷಿಯಲ್ ಮೀಡಿಯಾ ಮರ್ಡರ್ ಮಾಡಿರ್ತಾರೆ ಸಿದ್ದರಾಮಯ್ಯ ಅವ್ರಿಗೆ. ಇದು ದಲಿತರ ಬಗ್ಗೆ ಅಷ್ಟೊಂದು ಅಭಿಮಾನ ಇತ್ತು ಅಂತಂದ್ರೆ ದಲಿತರ ಸಿಎಂ ಮಾಡ್ಬೋಯ್ತಲ್ಲ ರಾಜ್ಯದಲ್ಲಿ ಸಿದ್ದರಾಮಯ್ಯ ಬದಲು, ಖರ್ಗೆ ಮತ್ತು ಪರಮೇಶ್ವರ್ ಸಿಎಂ ಮಾಡ್ಬೋದಿತ್ತು, ಸಿದ್ದರಾಮಯ್ಯ ಸೆಕೆಂಡ್ ಟರ್ಮ್ ಒಂದ್ ಬಾರಿ ಎಲ್ಲ 5 ವರ್ಷ ಸಂಪೂರ್ಣ ಮಾಡಿದ್ರು, ಮತ್ತೊಮ್ಮೆ ಬೇರೆ ಅವಕಾಶ ಕೊಡಬೋದಿತ್ತು, ಯಾಕೆ ಕೊಡ್ಲಿಲ್ಲ ಅಲ್ವಾ ಅಂತ ನೀವು ಕೇಳದ್ ಈಗ. ಹೌದು, ಆ ಒಂದು ಪ್ರಶ್ನೆ ಕೂಡ ಬರುತ್ತೆ ಇಲ್ಲಿ. ಈ ಪ್ರಶ್ನೆಯನ್ನ ಸಿದ್ದರಾಮಯ್ಯ ಸೋಷಿಯಲ್ ಮೀಡಿಯಾದಲ್ಲಿ ಟ್ವೀಟ್ ಮಾಡಿದ್ದಾರೆ, X.com ಅಲ್ಲಿ ಪೋಸ್ಟ್ ಮಾಡಿದ್ದಾರೆ. ಈಗ ಈ ರೀತಿಯ ಪ್ರಶ್ನೆ ಕೂಡ ರೈಸ್ ಆಗುತ್ತೆ ಅಂತ, ದಲಿತ ರಾಜ್ಯಪಾಲರಿಗೆ ಅವಮಾನ ಮಾಡಿದ್ರಿ ಅಪಮಾನ ಮಾಡಿದ್ರಿ ಅಂತ ಬಿಜೆಪಿಯವರು ಕಾಂಗ್ರೆಸ್ ಅವರು ಟೀಕಿಸಿದ್ರು. ಅವ್ರನ್ನ ಯಾಕೆ ಸೆಂಟ್ರಲ್ ಮಿನಿಸ್ಟರ್ ಮಾಡಿಲ್ಲ, ಮೂಲೆಗೆ ಯಾಕೆ ಕೂರಿಸಿದ್ರಿ? ರಾಜ್ಯಪಾಲರು ಮೂಲೆ ಅಲ್ಲ, ಒಳ್ಳೆಯದೇ ಅದು. ಎಸ್ ಎಂ ಕೃಷ್ಣ ರಾಜ್ಯಪಾಲರು ಮಾಡಿದ್ರು ಕಾಂಗ್ರೆಸ್ ಅವರು, ಮಹಾರಾಷ್ಟ್ರ ರಾಜ್ಯಪಾಲರು ಮಾಡಿದ್ರು, ಮಾರ್ಗರೇಟ್ ಆಲ್ಡಾ ಅವ್ರನ್ನ ರಾಜ್ಯಪಾಲರು ಮಾಡಿದ್ರು, ಹಂಗಾರೆ ಇವರು ಅವ್ರನ್ನ ಮೂಲಕ್ಕೆ ಕಳಿಸಿದ್ರಾ ಅಂತ ಪ್ರಶ್ನೆ ರೈಸ್ ಆಗತ್ತೆ. ಅಂಡ್ ಎರಡನೇದು, ಆ ದಲಿತರನ್ನ ಯಾಕೆ ನೀವು ಕೇಂದ್ರ ಮಂತ್ರಿ ಮಾಡಲಿಲ್ಲ ಹಂಗೆ ಹಿಂಗೆ ಅಂತ ಹೇಳ್ತಾರೆ, ಬಟ್ ನೀವೊಂದು ಪ್ರಶ್ನೆ ರೈಸ್ ಮಾಡ್ತಿದ್ದೀರಿ ಹಿಂಗೆ ಬರ್ಬೋದು ಅಂತ, ಯಾಕೆ ಖರ್ಗೆ ಅವ್ರನ್ನ ಮುಖ್ಯಮಂತ್ರಿ ಮಾಡಲಿಲ್ಲ ಅಂತ? ಪರಮೇಶ್ವರ್ ಪರಮೇಶ್ವರ್ ಸೋಲ್ಸಿದ್ದೆ ಸಿದ್ದರಾಮಯ್ಯ ಅನ್ನೋ ಚರ್ಚೆ ಅಲ್ಲ 13ರಲ್ಲಿ, ಜನಕ್ಕೆಲ್ಲ ಗೊತ್ತಿರೋ ವಿಚಾರ ಅದು. ಸೊ ಅಂದ್ರೆ ಇಂಥವು ಶುರುವಾಗ್ತಾವೆ ನೆಕ್ಸ್ಟ್ ಅಂತ, ಬಟ್ ಏನ್ ಸಂದೇಶ ರವಾನೆ ಆಗುತ್ತಿದ್ದು ಇದನ್ನ? ಓಕೆ, ಇವರೆಲ್ಲ ದಲಿತ ರಾಜ್ಯಪಾಲರಿಗೆ ಬಿಜೆಪಿ ಅನ್ಯಾಯ ಮಾಡಿದ್ದಾರೆ ಅಂತ ಅನ್ಸುತ್ತಾ? ಸರ್ ಅದೇ, ಇವರು ಮೂಡ ವಿಚಾರದಲ್ಲಿ ತಮ್ಮ ಬೆಳೆಯನ್ನ ಬೇಯಿಸ್ಕೊಳಕ್ಕೆ ಸಿದ್ದರಾಮಯ್ಯ ಅವರು ಟ್ವೀಟ್ ಮಾಡಿರುವಂತದ್ದು ಈಗ ಅಷ್ಟೇ, ಬಿಜೆಪಿ ವಿರುದ್ಧ ಒಂದೇನೋ ಆಕ್ರೋಶವನ್ನು ಅವರು ಹಾಕಿದ್ದಾರೆ. ಬಟ್ ಇದ್ರ ಬೆನ್ನಲ್ಲಿ ಈಗ ದಲಿತ ಕೂಗು ಮತ್ತೊಮ್ಮೆ ಕೇಳಿ ಬರ್ತದೆ ಅಂದ್ರೆ, ಈಗ ಅಲ್ಲಿ ಆಲ್ರೆಡಿ ಈಗ ಸಿದ್ದರಾಮಯ್ಯ ಸಿಎಂ ಇಂದ ಕೆಳಗಿಳಿದ್ರೆ ಯಾರು ನೆಕ್ಸ್ಟ್ ಸಿಎಂ ಅನ್ನೋ ಪ್ರಶ್ನೆ ಬಂದಿದೆ, ಅಲ್ಲಿ ದಲಿತ ಸಿಎಂ ಆಗ್ಬೇಕನ್ನುವಂತ ಕೂಗು ಕೂಡ ಕೇಳಿ ಬರ್ತದೆ. ಈ ನೆಕ್ಸ್ಟ್ ಬಿಟ್ ಕೊಡ್ತಾರೆ ಅವರಿಗೆ. ಓಕೆ, ಒಟ್ಟಲ್ಲಿ ದಲಿತ ಚರ್ಚೆ ಆಗ್ತಿರೋದು ಒಳ್ಳೇದೇ ಅಲ್ಲ. ತಾವೇನು ಹೇಳ್ತೀರಿ, ದಲಿತರಿಗೆ ಅನ್ಯಾಯ ಮಾಡಿರೋದು ನೇರವಾದ ಪ್ರಶ್ನೆ, ದಲಿತರಿಗೆ ಅನ್ಯಾಯ ಮಾಡಿರೋದು ಅಂಬೇಡ್ಕರ್ ಅವ್ರಿಗೆ ಅನ್ಯಾಯ ಮಾಡಿರೋದು ಕಾಂಗ್ರೆಸ್ ಅವರ ಬಿಜೆಪಿ ಅವರ, ರಾಜ್ಯಪಾಲರಿಗೆ ಚಪ್ಪಲಿ ಹೊಡೆದು ಅವ್ರ ಫೋಟೋಗೆ ಅವ್ರಿಗೆ ಕೂಗುವಂತ ಲೆಕ್ಕಾಚಾರದಲ್ಲಿ ಬಿಜೆಪಿ ಅವರು ಏನ್ ಆರೋಪ ಮಾಡ್ತಿದ್ದಾರೆ? ದಲಿತ ವಿರೋಧಿಗಳು ಯಾರು? ಶೇಖ್ ಹಸೀನಾಗೆ ಬಂದಂತ ಗತಿ ರಾಜ್ಯಪಾಲರಿಗೆ ಬರುತ್ತೆ, ಮೋದಿಗೂ ಬರುತ್ತೆ ಅಂತ ಹೇಳ್ತಾರೆ. ಇದು ಸರಿನಾ ಆಗಿದ್ರೆ ಅಂದ್ರೆ ದಲಿತ ರಾಜ್ಯಪಾಲರು ಕೂಡ ದಲಿತರು, ಅವ್ರಿಗೆ ಅವಮಾನ ಮಾಡದಂತಲ್ಲ ಇದು. ಓಕೆ, ಈಗ ಜನ ತೀರ್ಮಾನ ಮಾಡ್ತಾರೆ, ದಲಿತರಿಗೆ ಅನ್ಯಾಯ ಮಾಡಿದ್ಯಾರು, ದಲಿತರಿಗೆ ಅಪಮಾನ ಮಾಡ್ತಿರೋದು ಯಾರು, ವಂಚನೆ ಮಾಡ್ತಿರೋದು ಯಾರು ಅಂತ ಜನ ಕಾಮೆಂಟ್ ಮಾಡ್ತಾರೆ. ತಾವೇನು ಹೇಳ್ತೀರಿ ಕಾಮೆಂಟ್ ಮಾಡಿ ತಿಳಿಸಿ. ಧನ್ಯವಾದ. ಇದು ಕರ್ನಾಟಕ ಟಿವಿ, ಕನ್ನಡಿಗರ ಧ್ವನಿ.